ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ ಕ್ಷಮೆ ಇವತ್ತು ತಡವಾಗಿ ಬಂದಿದ್ದೀನಿ ಸೊ ಜಾಸ್ತಿ ಇರೋದಿಲ್ಲ ಅಲ್ಲಿ ಲೆಂತಲ್ಲಿ ಮಾಡ್ಕೊಟ್ಬೋಣ ಇವತ್ತು ಯಾವುದೋ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು ಫೆಡ್ ರೇಟ್ ಏನಾಗ್ತಾರೆ ಏನು ಕತೆ ಅಂತ ಬಂದಿತ್ತು ಫಿಫ್ಟಿ ಬೇಸಿಸ್ ಪಾಯಿಂಟ್ಸನ್ನು ಕಟ್ ಮಾಡಿದ್ರು ಎರಡು ವರ್ಷದಲ್ಲಿ ಇದು ಆಗೇ ಇರಲಿಲ್ಲ ಬರೀ ಜಾಸ್ತಿ ಮಾಡೋದೇ ಆಗಿತ್ತು ಈಗ ಫೆಡ್ಡು ಕಮ್ಮಿ ಮಾಡಿದ್ದಾರೆ ನೆಕ್ಸ್ಟ್ ಆರ್ ಬಿ ಐ ಏನು ಮಾಡುತ್ತೆ ಅನ್ನೋದ್ರ ಕಡೆ ಎಲ್ಲರ ಗಮನ ಹೋಗುತ್ತೆ ಇನ್ನೊಂದು ಸದ್ಯದಲ್ಲೇ ಆರ್ ಬಿ ಕೂಡ ಫೆಡ್ ಪಾಲಿಸಿ ಮೀಟ್ ಆಗುತ್ತೆ ಫೆಡ್ ಬಗ್ಗೆ ಫೆಡ್ ಥರನೇ ಇಂಡಿಯಾದಲ್ಲಿ ರೆಪೋ ರಿವರ್ಸ್ ರೆಪೋ ಅಂತ ಕರಿತೀವಿ ಅದು ಏನಾದ್ರು ಗೊತ್ತಿಲ್ಲ ಅಂತಂದರೆ ಶಾರ್ಟ್ ಸೀರೀಸಲ್ಲಿ ಒಂದು ಅದನ್ನ ಈ ಐ ಐಬಟ್ಲಲ್ಲಿ ಮತ್ತು ಈ ವಿಡಿಯೋದ ಹಂಡಿಗೆ ಕೊಟ್ಟಿರ್ತೀನಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತ ಅಂತ ಏನು ಅಂತ ಸಂಕ್ಷಿಪ್ತವಾಗಿದೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು ಸೊ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದ್ರೆ ಎನ್ ಟಿ ಪಿ ನೋಡಿ ಸ್ಟಾಕ್ ತುಂಬ ದಿನ ಮೇಲ್ಗಡೆ ಹೋಗ್ತಾನೆ ಇದೆ ಇದು ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಾರೆ ಒಂದಿನ ಟ್ರ್ಯಾಕ್ ಮಾಡೋಣ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಬಂದಿತ್ತು ಎಫ್ ಎಮ್ ಸಿ ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿತ್ತು ಯಾಕೆ ಏನಾಗ್ತಾರೆ ನೆನ್ನೆ ನೋಡಿ ಒಂಟಿ ಸಲಗ ಅಂತ ಬ್ಯಾಂಕ್ ನಿಫ್ಟಿ ಟೈಟ್ಲು ಕೊಟ್ಟಿದ್ದೆ ಅಂದರೆ ಇವತ್ತು ಯಾಕೆ ಸರ್ ಎಲ್ಲ ಕಡೆ ಸೆಲ್ಲಿಂಗ್ ಆಗಿಬಿಟ್ಟಿದೆ ಎಕ್ಸ್ಪೆಷಲ್ ಮಿಡ್ ಕ್ಯಾಪ್ ಅಥವಾ ಈ ತರ ಕಂಪ್ನಿಗಳೆಲ್ಲ ತುಂಬ ದೊಡ್ಡ ಸೆಲ್ಲಿಂಗ್ ಆಗಿದೆ ಅಂತ ಕೆಲವರು ಕೇಳ್ತಾ ಇದ್ರಿ ನೆನ್ನೆ ಆ ಒಂದು ಕೊಟ್ಟಿತ್ತು ನೆನ್ನೆ ನೋಡಿ ಬ್ಯಾಂಕ್ ನಿಫ್ಟಿ ಅಷ್ಟು ಮೇಲ್ಗಡೆ ಹೋಗ್ತಿದೆ ಅಂತ ಅಂದಾಗಲೂ ಮಿಡ್ ಕ್ಯಾಪ್ ನಿಫ್ಟಿ ಯಾವ ರೀತಿ ಫಾಲೋ ಆಗಿತ್ತು ಅಂತ ನಿಮಗೆ ತೋರಿಸಿದೆ ಮತ್ತೆ ಓವರ್ ಆಲ್ ಬ್ಯಾಂಕ್ ನಿಫ್ಟಿ ಹೊರತುಪಡಿಸಿದಂಗೆ ಬೇರೆ ಎಲ್ಲ ಸೆಕ್ಟರ್ಲ್ಲೂ ನೆನ್ನೆ ನಮಗೆ ಸೆಲ್ಲಿಗೆ ಬಂದಿತ್ತು ಸೊ ಇವತ್ತು ಸ್ವಲ್ಪ ಅದು ಕಂಟಿನ್ಯೂಷನ್ ಆಗಿದೆ ಐ ಟಿ ಆಸ್ ಯೂಶಯಲ್ ನೆಗೆಟಿವಿಟಿನ ಕಂಟಿನ್ಯೂ ಮಾಡ್ಕೊಂಡು ಇದೆ ಬಿ ಪಿ ಸಿ ಎಲ್ ಆಗಿರ್ಬೋದು ಓ ಎನ್ ಸಿ ಆಗಿರ್ಬೋದು ಇದೆಲ್ಲದರಲ್ಲೂ ಇವತ್ತು ಸೆಲ್ಲಿಂಗ್ ಬರ್ತಾ ಇತ್ತು ಆಯಿಲ್ ಕಂಪ್ನಿಗಳಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಬಟ್ ಬಿ ಪಿ ಸಿ ಎಲ್ಲಲ್ಲಿ ಇವತ್ತು ತ್ರೀ ಪಾಯಿಂಟ್ ಫೋರ್ ಸೆವೆನ್ ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ ಎನ್ ಟಿ ಪಿ ಸಿ ಇವತ್ತಿನ ಟಾಪ್ ಗೇನರ್ ಆಗಿದೆ ಸೊ ಕ್ವಿಕ್ಕಾಗಿ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ನೋಡಿದರೆ ನಿಫ್ಟಿನಲ್ಲಿ ನೋಡಿ ಸುಮಾರು ಜನ ಟ್ರ್ಯಾಪ್ ಆಗಿರೋದಿಲ್ಲ ಇರ್ತಾರೆ ಒಂದು ಗ್ಯಾಪ್ ಓಪನಿಂಗ್ ಆಯ್ತಲ್ಲ ಇಲ್ಲ ಇಲ್ಲಿಂದ ಆಗಿರ್ತಾರೆ ನೋಡಿ ಈಗಲೂ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಯಾಕಂದರೆ ಸ್ವಾಗತಾರ ಬೆಳವಣಿಗೆ ಐವತ್ತು ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಜಾಸ್ತಿ ಏನು ಕಮ್ಮಿ ಮಾಡಿದ್ರು ಫೆಡ್ ಫೈವ್ ಪಾಯಿಂಟ್ ಪಾಯಿಂಟ್ ಫೈವ್ ಇದನ್ನ ಫೈವ್ ಪಾಯಿಂಟ್ ಟು ಫೈವ್ ಮಾಡ್ತಾರೆ ಅಂತಿತ್ತು ಬಟ್ ಫೈವ್ ಪರ್ಸೆಂಟ್ಗೆ ಅಂತ ಮಾಡಿಟ್ಟಿದ್ರಲ್ಲ ಇವಾಗ ಈಗ ಗ್ಲೋಬಲಿ ಅದು ಒಂದು ಒಳ್ಳೆ ಸೆಂಟಿಮೆಂಟ್ ಅಂತ ತೋರಿಸುತ್ತೆ ಯಾಕಂದರೆ ಎಫ್ ಐ ಐಗಳಿಗೂ ಕೂಡ ಅಥವಾ ದೊಡ್ಡ ಪ್ಲೇಯರ್ಸಿಗೆ ಅಲ್ಲಿ ಸಾಲ ಮಾಡ್ಕೊಳಕ್ಕೆ ಇವಾಗ ಕಮ್ಮಿ ರೇಟಿಗೆ ಸಿಗುತ್ತೆ ಅದನ್ನು ತಂದು ಎಮರ್ಜೆನ್ಸಿ ಎಮರ್ಜಿಂಗ್ ಮಾರ್ಕೆಟ್ ನಮ್ಮ ಥರದ ಕಂಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಸೊ ಕಮ್ಮಿ ಸಾಲಕ್ಕೆ ಸಿಗುತ್ತೆ ಅಂತಂದರೆ ಹೌಸಿಂಗ್ ಇಂಡಸ್ಟ್ರಿ ಜನ ಜಾಸ್ತಿ ಇವಾಗ ಮಾರ್ಡ್ ಗೇಜ್ಗಳನ್ನು ತಗೊಂಡು ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ಫೈನಾನ್ಸ್ ಕೊಡೋರಿಗೆ ಅಂದರೆ ಅವರು ಸಾಲ ತಗೊಳ್ತಾರೆ ಅಂದರೆ ಸಾಲ ಕೊಡೋ ಕಂಪ್ನಿಗಳಲ್ಲೂ ಅದು ಹೋಗುತ್ತೆ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತಿನ ನ್ಯೂಸ್ ಬಂದಿತ್ತು ಆ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ ಕಮ್ಮಿ ಆಗ್ತಾನಿದೆಯಲ್ಲ ಇದೆಯಲ್ಲ ಮಾಡೋರು ಕಮ್ಮಿ ಆಗ್ತಾ ಇದ್ರೆ ಸಾಲ ತಗೊಂಡೋಗ್ರು ಜಾಸ್ತಿ ಆಗ್ತಾರೆ ಅದಕ್ಕೆ ಅವರು ಹೋಮ್ ಲೋನ್ಸ್ ಸೇಲ್ ಮಾಡ್ಬಿಟ್ಟು ಏನೋ ಮಾಡಬೇಕು ಅಂತಿದ್ರೆ ನಾನು ಕರೆಕ್ಟಾಗಿ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ಬಟ್ ಇಂಪಾರ್ಟೆಂಟ್ ನ್ಯೂಸ್ ಅದು ಎಚ್ ಡಿಫ್ ಸಿ ಬ್ಯಾಂಕ್ ಮೇಲ್ಗಡೆ ಹೋಗ್ತಾನೆ ಇದೆ ಸೊ ಇವಾಗ ನೋಡ್ತಾ ಹೋಗೋದಾದ್ರೆ ನಿಫ್ಟಿನಲ್ಲಿ ಏನಾಗಿತ್ತು ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು ಥಿಯರಿಟಿಕಲಿ ಹೇಳೋದಾದ್ರೆ ನಮಗೆ ಇದೊಂದು ಇಲ್ಲಿಂದ ಔಟ್ ಆಗಬೇಕು ಅಂತ ಹೇಳುತ್ತೆ ಬಟ್ ಇಲ್ಲಿ ಒಂದು ಚಕ್ಲಿ ಕೊಡ್ಬಳೆ ಇದೆ ನಾಳೆ ನೋಡೋಣ ಅಂತಿದ್ವಿ ಅದೇ ತರ ಆಯಿತು ನೋಡಿ ಇವತ್ತು ದೊಡ್ಡದಾಗಿ ಗ್ಯಾಪ್ ಓಪನಿಂಗ್ ಆಯಿತು ಗ್ಯಾಪ್ ಹೋಗಿ ಎಲ್ಲಿಂದ ಓಪನಿಂಗ್ ಆಗಿದೆ ಇಲ್ಲಿಂದ ಮೇಲ್ಗಡೆ ಹೋಗಿದೆ ನೋಡಿ ಇಲ್ಲಿಂದ ಏನಾಗುತ್ತೆ ಎವ್ರಿ ಫಿಫ್ಟಿ ಪಾಯಿಂಟ್ಸ್ ನಿಮಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಸೊ ಫಿಫ್ಟಿ ಪಾಯಿಂಟ್ಸ್ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೋಯ್ತು ಆರುನೂರ ತನಕ ಅಲ್ಲಿಂದ ಶಾಲೆ ನೋಡಿ ಈ ಶಾರ್ಪ್ ಫಾಲ್ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಸಿ ಟ್ರೇಡ್ ತಗೋಬೇಕಾದ್ರೆ ನೀವು ತುಂಬಾ ಹುಷಾರಾಗಿರಬೇಕು ಆಲ್ ಟೈಮ್ ಹೈಯಲ್ಲಿ ಅಂತ ಹೇಳುವಂಥದ್ದು ಯಾಕೆಂದ್ರೆ ಎಲ್ಲಿ ಬೇಕಾದ್ರು ಜನ ಸಾಕಪ್ಪ ಅಂತ ಹೇಳಿ ಪ್ರಾಫಿಟ್ ಮಾಡ್ಕೊತ ಹೋಗ್ಬೋದು ಅವಾಗ ಒಂಚೂರು ಚೆನ್ನಾಗಿ ಕೆಳಗಡೆ ಬರ್ತಾ ಇತ್ತು ಅಂತಂದ್ರೆ ದಮಧಮಾಂತ ಕೆಳಗೆ ಕೆಳಗಡೆ ಬಿಡ್ತಾರೆ ಸೊ ಇವತ್ತು ಕ್ಲೀನ್ ಆಗಿ ಸೆಲ್ಲಿಂಗ್ ಬರ್ತಾ ಇತ್ತು ಲಾಸ್ಟಿಗೆ ಒಂದು ಪಾಸ್ ಆಗಿದೆ ಇಪ್ಪತ್ತೈದು ಸಾವಿರದ ನಾನೂರು ಮೇಲ್ಗಡೆ ಕ್ಲೋಸಿಂಗ್ ಕೊಡ್ಬೋದು ಅಂದ್ಕೊಂಡಿದ್ವಿ ಅದೇ ರೀತಿಯಾಗಿದೆ ನಾನೂರ ನಲವತ್ತೆಂಟು ಅಂತ ತೋರಿಸ್ತಿರುತ್ತೆ ಅದು ತಪ್ಪು ಮಾಹಿತಿ ಮೊನ್ನೆ ಹೋದವರ ವೀಡಿಯೋ ಇದ್ರಲ್ಲಿ ಎಲ್ಲರೂ ಮಾತಾಡಿದ್ವಿ ನಿಮಗೆ ಬೆಸ್ಟ್ ಎಕ್ಸ್ಪೈರಿ ದಿನ ತುಂಬ ಒಲೇಟೈಲ್ ಆಗಿರುವಂತ ಎಕ್ಸ್ಪೈರಿ ದಿನ ಮಂತ್ಲಿ ಎಕ್ಸ್ಪೈರಿಗಳ ದಿನ ಎಲ್ಲಿ ಕ್ಲೋಸಿಂಗ್ ಆಗುತ್ತೆ ಅಂತ ನಿಫ್ಟಿ ಝೀರೋ ಟೀರೋ ಇದೀನಿ ಮೂರು ಗಂಟೆಯಲ್ಲಿ ನಾನೂರು ನಲ್ವತ್ತೆಂಟಕ್ಕೆ ಹೋಗಿ ಸರ್ ನಾನು ಇಪ್ಪತ್ತೈದು ಸಾವಿರದ ನಾನೂರು ಸಿ ಬೈ ಮಾಡಿದ್ದೆ ಆದರೆ ನಾನು ನಾನು ನಲ್ವತ್ತೆಂಟು ರೂಪಾಯಿ ತೋರಿಸ್ತಾನೆ ಇಲ್ಲ ಬರೀ ಹದಿನಾರು ರೂಪಾಯಿ ತೋರಿಸ್ತಾ ಇದೆ ಅಂತಂದರೆ ಯಾಕಂದರೆ ಸೆಟಲ್ಮೆಂಟ್ ಆಗ್ತಾ ಇರುತ್ತೆ ನಿಮಗೆ ಮೂರು ಹತ್ತು ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಆಪ್ಷನ್ಸ್ ಬೆಲೆ ನೀವು ನೋಡಿದ್ರೆ ಅಡ್ಡ ಮನೆಯದು ಏನು ನಡೀತಾ ಇದೆ ಅಂತ ಸೊ ಅದೇನು ತೋರಿಸ್ತಾ ಇರುತ್ತೋ ಅಷ್ಟೇ ಅದು ಎಂಟ್ರೆನ್ಸಿಕ್ ವ್ಯಾಲ್ಯೂ ಉಳಿಯುತ್ತೆ ಅಲ್ವಾ ತೀಟರ್ ಡಿ ಕೆ ಆಗೋಗುತ್ತೆ ಅದೇ ಕ್ಲೋಸಿಂಗ್ ಆಗುತ್ತೆ ಸೊ ನೀವು ಎನ್ ಎಸ್ ಸಿ ವೆಬ್ಸೈಟಿಗೆ ಹೋಗಿ ನೋಡಿದ್ರು ಇಪ್ಪತ್ತೈದು ಸಾವಿರದ ನಾನ್ನೂರ ನಲ್ವತ್ತೆಂಟು ಇರೋದಿಲ್ಲ ಇಪ್ಪತ್ತೈದು ಸಾವಿರದ ನಾನ್ನೂರು ಹದಿನಾರಲ್ಲಿ ಇಲ್ಲ ಒಂದು ಕೆಲಸ ಮಾಡಿ ಡೈಲಿ ಕಣ್ಣಲ್ಲಿ ಹಾಕೊಂಡ್ಬಿಟ್ಟು ಇಲ್ಲಿ ನೋಡಿ ಹಾಂ ಡೈಲಿ ಕಣ್ಣಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಇಪ್ಪತ್ತೈದು ಸಾವಿರದ ನಾನೂರ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಅದು ಇವತ್ತಿನ ಕ್ಲೋಸಿಂಗ್ ರೇಟು ಸುಮಾರು ಜನ ಥರ ಟ್ರಾಪ್ ಆಗ್ತಾರೆ ಸೊ ಆ ಥರ ಆಗಿಬಿಡಿ ಲಾಸ್ಟ್ ಮೂರು ಗಂಟೆನಲ್ಲಿ ಅದು ಹೊರಟೆ ಎಕ್ಸ್ಪೈರಿಗಳ ದಿನ ಮಂತ್ಲಿ ಎಕ್ಸ್ಪೈರಿಗಳ ದಿನ ಇದೆಲ್ಲ ಆಗ್ತಾ ಹೋಗುತ್ತೆ ಸೊ ನಿಫ್ಟಿನಲ್ಲಿ ನೆಕ್ಸ್ಟ್ ಏನು ಅಂತಂದರೆ ಸ್ಟಿಲ್ ಪಾಸಿಟಿವ್ ಅಂತಲೇ ಹೋಗ್ತೀನಿ ನಾನು ಇನ್ನ ಇಲ್ಲಿಂದ ನೋಡಿ ಒಂದು ಬೇಗ ಒಂದು ರೆಫರೆನ್ಸ್ ಅಂತ ಹತ್ರ ಹಾಕೊತ ಹೋಗ್ಬೋದು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದೆ ಸೊ ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂದರೆ ಮತ್ತೆ ಏನು ಇಪ್ಪತ್ತೈದು ಸಾವಿರದ ಮುನ್ನೂರು ಯಾವ ರೀತಿ ಅಂತ ಇಲ್ಲ ಅಂತಂದರೆ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗೋ ಥರ ಆಗಬೇಕು ಸೊ ನಾಳೆ ಮೇ ಬಿ ಇದರೊಳಗೆ ಮತ್ತೆ ಪಾಸ್ ಆಗ್ಬೋದು ಇಪ್ಪತ್ತೈದು ಸಾವಿರದ ಮುನ್ನೂರಿಂದ ಒಂದು ಪಾಸ್ ಆಗ್ತದೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಮಾರ್ಕೆಟ್ ಅನ್ನೋದನ್ನ ಸಲ ಸ್ವಲ್ಪ ಆಗಿ ಮಾತಾಡಿ ಎಲ್ಲ ಆಗಿ ಕೊನೆಗೆ ಅದ್ರ ಬಗ್ಗೆ ನಿರ್ಣಯ ಬರ್ತಾ ಹೋಗುತ್ತೆ ಬಟ್ ನನ್ನ ಪ್ರಕಾರ ಇದು ಪಾಸಿಟಿವ್ ನ್ಯೂಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಮಾಡಿರುವಂತದ್ದು ನೋಡೋಣ ಆರ್ ಬಿ ಐ ಏನ್ ಮಾಡುತ್ತೆ ಮುಂದೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ನೋಡಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾನೆ ಇದೆ ಈಗ ಐವತ್ ಸಾವಿರ ಬಂದ್ಬಿಡ್ತು ಬ್ಯಾಂಕ್ ನಿಫ್ಟಿನಲ್ಲಿ ಐವತ್ತ್ಮೂರು ಸಾವಿರ ಆಲ್ ಟೈಮ್ ಹೈಗೆ ಒಂದೇ ಹೆಜ್ಜೆ ಹಿಂದೆ ಇವತ್ತು ಆಲ್ಮೋಸ್ಟ್ ಆಲ್ ಟೈಮ್ ಹೈನ ಇವತ್ತು ಹೈ ಎಷ್ಟು ಮಾಡಿದೆ ಇವತ್ತು ಐವತ್ ಸಾವಿರದ ಮುನ್ನೂರ ಐವತ್ ಹಳೆಯದಿದ್ದು ಮುನ್ನೂರ ಐವತ್ತೇಳು ನಾಲ್ಕು ಪಾಯಿಂಟ್ ಕಮ್ಮಿ ಅಷ್ಟೇ ಆಲ್ ಟೈಮ್ ಹೈಗೆ ನೋಡಿ ಹಿಂಗೆ ಎತ್ಕೊಂಬಂದ್ರು ನೋಡಿ ಬ್ಯಾಂಕ್ ನಿಫ್ಟಿನ ಸೊ ಇಲ್ಲಿ ಇಷ್ಟ ನಿಧಾನಕ್ಕೆ ಹೋಗ್ತೀನಿ ನಾನು ಮಾಡಿ ದೊಡ್ಡದಾಗಿ ಫಾಲ್ ಮಾಡಿಸಿ ಇಲ್ಲಿಂದ ವಾಪಸ್ ತಗೊಂಡೋಗಿ ನೋಡಿ ಅಷ್ಟು ಸುಲಭ ಇರಲಿಲ್ಲ ಬ್ಯಾಂಕ್ ನಿಫ್ಟಿದು ರೈಡ್ ಬಂದಿರುವಂಥದ್ದು ಬಟ್ ಪ್ಯಾಟರ್ನ್ ಪ್ಯಾಟರ್ನ್ ಏನು ಹೇಳ್ತಾ ಇತ್ತು ಓಕೆ ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಆಗ್ತಾ ಇದೆ ನಮಗೆ ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಟ್ಟರೆ ದೊಡ್ಡದಾಗಿ ಆಗಬೇಕು ಅಂತ ಈ ಪ್ಯಾಟರ್ನ್ ಬಂದಾಗ ಇಲ್ಲಿಂದ ನೋಡಿ ಅದು ಆಗಿದೆ ಸೊ ಇವಾಗ ಮೇಲ್ಗಡೆ ಹೋದರೆ ಮತ್ತೆ ಆಲ್ ಟೈಮ್ ಹೈ ಮಾಡಬೇಕು ಬ್ಯಾಂಕ್ ನಿಫ್ಟಿ ನೋಡಿ ಮೂರು ಸಾವಿರದ ಐನೂರು ಈ ಕಡೆಗೆ ಏನಾದರೂ ಹೋಗುತ್ತಾ ಅಥವಾ ಸಣ್ಣ ಆಲ್ ಟೈಮ್ ಹೈ ಮಾಡಿ ಏನಾಗುತ್ತೆ ಅಂತ ಬಟ್ ಆಲ್ ಟೈಮ್ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಿದೆ ಸೊ ಇಲ್ಲಿ ಒಂದು ಪಾಸ್ ಆಗ್ಬೋದು ಹುಷಾರಾಗಿದೆ ನೀವು ಅಥವಾ ಕೆಳಗಡೆ ಬರಬೇಕು ಅಂತಂದರೆ ಎಗೇನ್ ಈ ಒಂದು ಮೊನ್ನೆ ನೆನ್ನೆದೇನೊಂದು ಹೈ ಮಾಡಿದೆಯಲ್ಲ ಅಂದರೆ ಸರಿ ಸುಮಾರು ಐವತ್ತೆರಡು ಸಾವಿರದ ಎಂಟುನೂರು ಝೋನ್ ಬರುತ್ತೆ ಅಂದರೆ ಕ್ಲೋಸಿಂಗ್ ಪ್ರೈಸ್ ಅಂತ ನೋಡಿದ್ರೆ ಹಿಂದೆ ಇಲ್ಲಿ ಹೋಗಿ ತಕ್ಷಣ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇತ್ತು ರಿಜೆಕ್ಷನ್ ಬರ್ತಾಯಿತು ಅಂತ ಮಾತಾಡ್ತಾ ಇದ್ವಲ್ಲ ಅದು ಇವಾಗ ಸಪೋರ್ಟ್ ಆಗುತ್ತೆ ಅಷ್ಟೇ ಸೊ ಐವತ್ತೆರಡು ಸಾವಿರದ ಎಂಟುನೂರು ಸಪೋರ್ಟ್ ಝೋನ್ ಆಗಿದೆ ನೋಡೋಣ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಕತೆ ಅಂತ ಸ್ವಲ್ಪ ಸಣ್ಣ ತಣ್ಣ ನಿಂತ್ಕೋಬೋದು ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲ ಏನಾಗುತ್ತೆ ನೋಡ್ತಾ ಹೋಗೋಣ ಅದೇ ರೀತಿ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಬೇಡ ಬಿಡಿ ಮುಂದಿನ ವಾರ ಇರೋಂಥದ್ದು ಅವಾಗ ನೋಡೋಣ ಫಿನ್ ನಿಫ್ಟಿ ಆಲ್ ಟೈಮ್ ಹೈಕ್ ಬಂದ್ಬಿಟ್ಟಿದೆ ಆಲ್ರೆಡಿ ಎಸ್ ಫಿನ್ ನಿಫ್ಟಿ ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿಗಿಂತ ಒಂದು ಸ್ವಲ್ಪ ಮುಂದೆ ಕೊಡುತ್ತೆ ಫಿನ್ ನಿಫ್ಟಿ ಸೊ ಕ್ವಿಕ್ಕಾಗಿ ಒಂದಿಷ್ಟು ಇದನ್ನ ಮಾತಾಡೋಕ್ಕಿಂತ ಮುಂಚೆ ನಾಳೆ ಸೆನ್ಸೆಕ್ಸ್ ಅಲ್ವಾ ಸೆನ್ಸೆಕ್ಸ್ ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಸೆನ್ಸೆಕ್ಸ್ ಟ್ರೇಡಿಂಗ್ ವ್ಯೂ ಅಲ್ಲಿ ಕರೆಕ್ಟ್ ಆಗಿ ತೋರಿಸಲ್ಲ ಅದು ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಚಾರ್ಟ್ ಸ್ಟಾಕ್ ಅಲ್ಲಿ ತೋರಿಸಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಿ ಡಿ ಅಂತ ಬರುತ್ತೆ ಬ್ಯಾಂಕ್ ಎಕ್ಸ್ ಅಲ್ಲಿ ಡಿ ಏನು ಅಂತ ಡಿ ಅಂದ್ರೆ ಕೋರ್ಟ್ ಸರ್ ಡಿಲೇಡ್ ಬೈ ಫಿಫ್ಟೀನ್ ಮಿನಿಟ್ಸ್ ಅದೇನೋ ಬಿ ಎಸ್ ಸಿ ರಿಸ್ಟ್ರಿಕ್ಷನ್ ಅಂತ ನಿಮಗೆ ಇಲ್ಲಿ ಇಂಟ್ರಡೇನಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಯಾರಾದರೂ ಸೆನ್ಸೆಕ್ಸ್ ನೋಡ್ತಾ ಇದ್ದಾರೆ ಅಂತಂದ್ರೆ ತಪ್ಪು ಮಾಹಿತಿ ಆಗಿರುತ್ತೆ ಡಿಲೇಡ್ ಮಾಹಿತಿ ಆಗಿರುತ್ತೆ ಸುಮಾರು ಹಿಂದೆ ಹೇಳಿದೀನಿ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಬೆಸ್ಟ್ ಎಲ್ಲಿ ನೋಡೋದು ನಿಮ್ಮ ನಿಮ್ಮ ಬ್ರೋಕರ್ಗಳಲ್ಲಿ ಅವ್ರದ್ದು ಟ್ರೇಡಿಂಗ್ ವ್ಯೂ ಇಂಟ್ರಿಗ್ರೇಷನ್ ಇರುತ್ತೆ ಬಟ್ ಅವರು ಚೆನ್ನಾಗಿ ಪೇಡ್ ಇದನ್ನ ತಗೊಂಡಿರ್ತಾರಲ್ವ ಹಾಗಾಗಿ ಲೇಟೆಸ್ಟ್ ಡೇಟಾ ಏನಿರುತ್ತೋ ಅದು ಬರ್ತಾ ಇರುತ್ತೆ ಸೊ ಸೆನ್ಸಿಬಲ್ ಅಲ್ಲಿ ನೋಡ್ತಾ ಬರೋದಾದ್ರೆ ನಾಳೆ ಯಾವ ರೀತಿ ಆಗಿದೆ ಅಂತ ಸೆನ್ಸೆಕ್ಸ್ಗೆ ಕೆಳಗಡೆ ಐವತ್ ಎಂಬತ್ ಮೂರು ಸಾವಿರದಲ್ಲಿ ಇವಾಗ ಸಪೋರ್ಟ್ ಕಾಣಿಸ್ತಾ ಇದೆ ಮೇಲ್ಗಡೆ ಎಂಬತ್ನಾಲ್ಕು ಸಾವಿರದಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಇಂಟರ್ ಕ್ಯಾಂಡ ಸೆಟಪ್ ಅಪ್ ಎಕ್ಸ್ಪರಿನ ಆಗಿರುತ್ತೆ ಯಾಕೆಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಐವತ್ತೆರಡು ಸಾವಿರದ ಎಂಟುನೂರು ಈ ಝೋನು ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನು ಮೇಲ್ಗಡೆ ಇವತ್ತೇನು ಹೈ ಮಾಡಿದೆ ಎಂಬತ್ಮೂರು ಸಾವಿರದ ಎಂಟುನೂರು ಇದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಸೊ ಇಲ್ಲೆಲ್ಲೇ ಓಪನ್ ಆಯಿತು ಅಂತಂದ್ರೂ ನನ್ನ ಪ್ರಕಾರ ಇದು ಒಳಗಡೆ ಮುಕ್ಸ ಥರ ಎಕ್ಸ್ಪೇರಿ ಆಗೋಂಥ ಸಾಧ್ಯತೆ ಇದೆ ಬಟ್ ಎಲ್ಲಿ ಓಪನ್ ಆಗುತ್ತೆ ಏನು ಏನಕ ನೋಡ್ಕೊಂಡು ಮಾಡೋಣ ನಾಳೆ ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದೆ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಿದೆ ಅಂದರೆ ಬೇಕಾದ್ರೆ ಇದನ್ನ ನೀವು ಶಾಪಸ್ ಇಟ್ಕೊಂಡು ಒಂದು ಸಂಡೆ ಆಪ್ಷನ್ ಬೈಂಗು ಎಂಬತ್ಮೂರ್ ಸಾವಿರದ ಐನೂರು ತನಕ ಪ್ಲಾನ್ ಮಾಡ್ತಾ ಹೋಗ್ಬೋದು ಬಟ್ ಇಲ್ಲ ನೀವು ಪುಟ್ ರೈಟಿಂಗ್ ಮಾಡ್ತೀನಿ ಅಂದರೆ ಎಂಬತ್ಮೂರು ಸಾವಿರದಲ್ಲಿ ರೈಟಿಂಗ್ ಮಾಡ್ತಾ ಹೋಗಬಹುದು ಈ ಝೋನ್ ಬಿಟ್ಕೊಂಡು ಹೋಗ್ತಿದೆ ಅಂತಂದ್ರೆ ಇಲ್ಲಿ ಹೋಗ್ತೀವಿ ಡಿಕೆ ಆಗಿರುತ್ತೆ ಅದನ್ನ ಎಕ್ಸಿಟ್ ಮಾಡ್ಕೋಬಹುದು ಸೊ ಆಪ್ಷನ್ ಬಯಸ್ ಆಪ್ಷನ್ ಸೆಲ್ಲರ್ಸ್ ಎರಡಕ್ಕೂ ನಾಳೆ ಆಪರ್ಚುನಿಟಿ ಇದೆ ಬಟ್ ಇಂಟರ್ನಲ್ಲಿ ಏನಾದರೂ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ಬಿಡ್ತು ಅಂದರೆ ಆಪ್ಷನ್ ಬಯಸ್ಗೆ ಅವಕಾಶ ಇರಲ್ಲ ಅಂದರೆ ಈ ಝೋನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇಲ್ಲೆಲ್ಲ ಓಪನ್ ಆಗ್ಬಿಡ್ತು ಇಟ್ಕೊಳ್ಳಿ ಆಗ ನೀವು ಟ್ರಾಪ್ ಆಗ್ತಾರೆ ಮಧ್ಯದಲ್ಲಿ ತುಂಬ ಸಣ್ಣ ಮೂಮೆಂಟ್ ಹಾಕೊಂಡು ಈ ರೀತಿಯಾಗಿ ಉಳ್ಕೊಬೋದು ಅವಾಗ ಆಪ್ಷನ್ ಸೆಲ್ಲರ್ಸ್ ಟಾರ್ಗೆಟ್ ಮಾಡ್ತಾ ಹೋಗಬಹುದು ಸ್ಕ್ವೀಸ್ ಮಾಡಕ್ಕೆ ಸೊ ನೋಡೋಣ ನಾಳೆ ಒಂದು ತಣ್ಣಗಿರೋ ಎಕ್ಸ್ಪೇರಿ ಆಗ್ಬೋದು ಈಗ ಇಷ್ಟು ದೊಡ್ಡ ಮೂಮೆಂಟ್ ಆಗಿಲ್ಲ ಇದು ಒಳಗಡೆ ಮುಗಿಸುವ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಯಾರು ಅಂತ ಓ ಎಲ್ಲಿ ಇಂಟ್ರೆಸ್ಟ್ ತೋರಿಸಂಗೆ ಕಾಣಿಸಿಲ್ಲ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು ಹಿಂದೇನು ಕೂಡ ನಿಮಗೆ ತೋರಿಸಿದ್ದೆ ಐ ಥಿಂಕ್ ಅನಲೈಸ್ ಇದು ಅಥವಾ ಇದರಲ್ಲಿ ಟ್ರೇಡ್ ಅಂತ ಹೋಗ್ಬಿಟ್ಟು ನೋಡಿದ್ರೆ ಅನಲೈಸಲ್ಲಿ ಸಿಗುತ್ತೆ ಸೊ ಅನಲೈಸಲ್ಲಿ ಆಪ್ಷನ್ ಚೈನ್ ಅಂತ ಕೊಟ್ಟರೆ ನೀವು ಆಪ್ಷನ್ ಚೈನ್ ಅಂತ ಕೊಟ್ಬಿಟ್ಟು ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು ಟಿ ಸಿ ಎಸ್ ಸೊ ಟಿ ಸಿ ಎಸ್ ಇದು ಯಾವುದೋ ಸ್ಟಾಕ್ಗಳಿಗೆ ಹೆಲ್ಪ್ ಆಗುತ್ತೆ ಇನ್ನೋ ಅಂತ ನಾವು ಮಾತಾಡ್ತೀವಿ ಅಂದರೆ ಓಪನ್ ಇಂಟ್ರೆಸ್ಟ್ ಸರ್ ಹೇಳಕ್ಕೆ ಹೋಗಿದ್ದು ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಓಡ್ ಓಪನ್ ಇಂಟ್ರೆಸ್ಟ್ ಅಂತ ಒಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ನ ಸರ್ಚ್ ಮಾಡಿ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಟಿ ಸ್ಟಾಕು ನೋಡಿ ಮೊನ್ನೆ ಯಾವತ್ತಿನ ದಿನದ್ದು ಈಗ ಇಪ್ಪತ್ತಾರು ಸೆಪ್ಟೆಂಬರ್ ಅಂದರೆ ಮಂತ್ಲಿ ಎಕ್ಸ್ಪೈರಿ ಇನ್ನೊಂದು ವಾರ ಇದೆ ಸೊ ಒಂದು ವಾರ ಯಾವ ರೀತಿ ಚೇಂಜ್ ಆಯಿತು ಅಂತ ನೀವು ನೋಡಬೇಕು ಅಂದ್ರೆ ಯಾವತ್ತಿಂದ ಯಾವತ್ತಿಗೆ ಚೇಂಜ್ ಆಯ್ತು ಅಂತ ಒಂದು ನೋಡೋ ಅವಕಾಶ ಐತಿ ಇಲ್ಲಿ ತೋರಿಸುತ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಈಗ ಓಪನ್ ಇಂಟ್ರೆಸ್ಟು ಫುಲ್ ಡೇ ತೋರಿಸ್ತಾ ಇದೆ ಓಕೆ ಮ್ಯಾಕ್ಸಿಮಮ್ ಫುಲ್ ಡೇದೇ ಇರೋದು ಓಕೆ ಹಿಂದಿನ ಜನರ ಜೊತೆ ಕಂಪೇರ್ ಮಾಡೋಕ್ಕಿಲ್ಲ ಸೊ ಏನು ಹೇಳಕೋದೆ ಅಂತಂದರೆ ನಿಮಗೆ ಎವ್ರಿ ಡೇ ನೀವು ನೋಡ್ತಾ ಇದ್ದರೆ ಯಾಕಂದರೆ ಇವೆಲ್ಲ ಮಂತ್ಲಿ ಎಸ್ಪೀರಿ ಆಗಿರ್ತಲ್ವ ಇದನ್ನ ನಾವು ಇದರಲ್ಲೂ ಟ್ರೈ ಮಾಡಿದ್ವಿ ಅದರಲ್ಲಿ ಡೇನಲ್ಲಿ ಬಟ್ ಇಂಟರ್ ಡೇ ನಿಮಗೆ ಇದು ರೆಫರೆನ್ಸ್ ಅಲ್ಲಿ ಡಿಲೇ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಪೊಸಿಷನ್ ಟ್ರೇಡ್ ಯಾರಾದರೂ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳ ಅಂತ ಅಂದ್ಕೊಂಡೆ ಸ್ಪೆಷಲಿ ಸ್ಟಾಕಲ್ಲಿ ಮಾಡೋದಾದ್ರೆ ನೋಡಿ ಇವತ್ತಿಗೆ ಇತ್ತಿಗಾದ್ರೆ ನಾಲ್ಕು ಸಾವಿರದ ನಾನೂರಲ್ಲಿ ನಾಲ್ಕು ಸಾವಿರದ ಐನೂರಲ್ಲಿ ಐನೂರಲ್ಲಿ ಇದೆಲ್ಲ ಇದು ಇನ್ಕ್ರೀಸ್ ಮಾಡ್ಕೊಂಡಿರೋದು ಕಾಲ್ ರೇಟಿಂಗ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂದರೆ ಸೆಲ್ ಮಾಡೋಕ್ಕೆ ನೋಡಿದ್ದಾರೆ ಅಂತ ಪುಟ್ಟ ರೇಟಿಂಗ್ಗಳು ನೋಡಿ ಇಲ್ಲಿ ಸಣ್ಣದಾಗಿ ಬಿಲ್ಡಪ್ ಆಗಿದೆ ನಾಕ್ ಸಾವಿರದ ಮುನ್ನೂರಲ್ಲಿ ಬಟ್ ನೀವುದ್ದು ಅಂತ ಬೇಕಾದ್ರೆ ಈಗ ಈ ಎಕ್ಸ್ಪೀರಿಯನ್ ತುಂಬ ಹತ್ತಿರ ಆಗೋಯ್ತು ನಾವು ಯಾಕೆಂದ್ರೆ ನಾಲ್ಕು ಐನೂರಲ್ಲಿ ಒಂದು ಪೊಸಿಷನ್ ಇತ್ತು ಬಟ್ ಹೋಲ್ಡ್ ಬರಲಿಲ್ಲ ಯಾಕಂದ್ರೆ ಮನೆ ಆಗ್ತಾ ಬಂದ್ರೆ ನಿಮಗೆ ಡೆಲಿವರಿ ಶಾರ್ಟೇಜ್ ಬರುತ್ತೆ ನೋಡಿ ಯಾರಾದರೂ ಆಪ್ಷನ್ ಬೈಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನನಗೆ ಏನಿಲ್ಲ ಎಕ್ಸೈಸ್ ಮಾಡಿಲ್ಲ ಅಂದ್ರೆ ಏನು ಡ್ಯೂಟಿ ಇಲ್ಲ ಅಂತಂದ್ರೆ ಅದು ಇದರಲ್ಲಿ ಇರೋದಿಲ್ಲ ಯಾವ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಇರೋದಿಲ್ಲ ಇದನ್ನ ಇದು ಆಪ್ಷನ್ ಬಗ್ಗೆ ಒಂದು ಡೆಡಿಕೇಟೆಡ್ ಪ್ಲೇ ಇದೆ ಆಪ್ಷನ್ ಸಿಂಪ್ಲಿಫೈಡ್ ಅಂತ ಅಲ್ಲೂ ಹೇಳಿದಿನಿ ಮತ್ತೆ ಟ್ರೇಡಿಂಗ್ ಮಾರ್ಜಿನ್ ಕೆಲವೊಂದು ಎಂ ಎಂ ಪ್ರೀಮಿಯರ್ ವೀಡಿಯೋಗಳಲ್ಲ ಇದೆ ನಮ್ಮ ಚಾನಲ್ ವೀಡಿಯೋಸ್ ಇದೆ ದಯವಿಟ್ಟು ಫ್ರೀ ಒಂದ್ಸಲ ನೋಡಿ ಬಿಗಿನರ್ಸ್ ಆದ್ರೆ ಏನೇ ಬಿಗಿನರ್ಸ್ ನಿಮ್ ಕಮೆಂಟ್ಸ್ ಇದ್ರೂ ಆಪ್ಷನ್ ಸಿಂಪ್ಲಿಫೈಡ್ ಅಂತ ಇದೆಯಲ್ಲ ಆ ಪ್ಲೇ ಲಿಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ನಾನು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಓವರ್ ಆಲ್ ನೆಕ್ಸ್ಟ್ ಅಕ್ಟೋಬರ್ ಪೊಸಿಷನ್ ಅಂತ ನೀವು ಹೋಗೋದ್ರೆ ನೋಡಿ ಇವತ್ತು ಅಗ್ರ ಸಾವಿರದ ಇನ್ನೂರಲ್ಲಿ ಪೊಸಿಷನ್ ಬಿಲ್ಡ್ ಏನು ಹೇಳ್ತಾ ಇದ್ದಾರೆ ಜನ ಓ ನಾಕ್ ಸಾವಿರದ ಇನ್ನೂ ಒಂದು ಸಪೋರ್ಟ್ ಆಗ್ಬೋದು ಅಂತ ಹೇಳ್ತಾರೆ ಬಟ್ ನಾಲ್ಕು 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 ಸಾವಿರದ ಐನೂರಲ್ಲೆಲ್ಲ ದೊಡ್ಡದಾಗಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೂ ಕಾಣಿಸ್ತಾ ಇದೆ ಬಟ್ ಕೆಳಗಡೆ ಸಪೋರ್ಟ್ ಬಿಲ್ಡಪ್ ಆಗ್ತಾರೆ ಇದೆ ಸೊ ಮುಂದಿನ ಅಕ್ಟೋಬರ್ ಅಕ್ಟೋಬರ್ಗೆ ಯಾವ ರೀತಿ ಉಲ್ಟಾ ಹೋಗುತ್ತೆ ಅಂತ ಯಾಕೆ ಅದನ್ನ ತೋರಿಸ್ತೇನೆ ಸ್ಟಾಕ್ಸ್ ನೋಡ್ಕೊಂಡ್ರೆ ಅದನ್ನ ಕ್ಲೀನ್ ಆಗಿ ನೀವು ರೆಲೆವೆಂಟ್ ಆಗಿ ನೋಡ್ಕೊಂಡು ಯಾವ ರೀತಿ ಆಗುತ್ತೆ ನಾಲ್ಕು ಇನ್ನೂರು ಸಪೋರ್ಟ್ ಝೋನ್ ಕರೆಕ್ಟಾಗಿ ನೋಡಿ ನಾಲ್ಕು ಇನ್ನೂರಲ್ಲಿ ಕ್ಲೀನಿಕ್ ಸಪೋರ್ಟ್ ಇದೆ ಅದಕ್ಕೋಸ್ಕರ ಇವತ್ತು ಇವತ್ತು ಕೂಡ ಒಂದು ಟ್ರೇಡ್ ಇತ್ತು ಗ್ರೂಪ್ ಕವರ್ ಮಾಡಿದೀನಿ ಇವತ್ತು ವೀಡಿಯೋ ಬೇಗ ಮುಗಿಸೋದ್ರಿಂದ ಕವರ್ ಬೇಡ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಮೊದಲನೇದಾಗಿ ಹೆಚ್ ಎಲ್ ಹೆಚ್ ಎಲ್ಲ ಇವತ್ತು ಜಿ ಟಿ ಟಿ ಆರ್ಡರ್ ಟ್ರಿಗರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಆಗ್ಲಿಲ್ಲ ನಾಲ್ಕು ಸಾವಿರದ ನೂರ ಎಂಬತ್ತರಲ್ಲಿ ಒಂದು ಜಿ ಟಿ ಟಿ ಕೂತ್ಕೊಂಡಿದೆ ಬಟ್ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗೋದ್ರೆ ಕಾಣಿಸ್ತಾ ಇದೆ ಓಕೆ ನಾವು ಒಂದು ವಿಷಯ ಏನು ಅಂತಂದ್ರೆ ನಾವು ಹೋಗ್ಬಾರ್ದು ನಮ್ಮ ಪ್ರೈಸ್ಗೆ ಬಂದ್ರೆ ನಾವು ತಗೊಂಡೋಗೋದು ಇಲ್ಲಿಂದ ರಿಕವರಿ ಬಂದರೆ ಆಸ್ಟ್ರೇಲಿಯಲ್ಲಿ ಹೆಚ್ಎಂ

ಆರ್ಡರ್ ಬುಕ್ ಇದೆ ಇನ್ನೊಂದ್ ಎರಡು ವರ್ಷಕ್ಕೆ ಇವರು ಮ್ಯಾನುಫ್ಯಾಕ್ಚರ್ ಮಾಡೋಷ್ಟು ಆರ್ಡರ್ ಬುಕ್ ನ ಇಟ್ಕೊಂಡು ಕೂತಿದ್ದಾರೆ ಒಳ್ಳೆ ವ್ಯಾಲ್ಯೂಯನಿಗೂ ಬಂದಿದೆ ಇವಾಗ ಸೊ ಡಿಫೆನ್ಸಲ್ಲಿ ಬೇಕಾಗ್ತಾನೆ ಇರುತ್ತೆ ನೋಡ್ತಾನೆ ಇದೀವಲ್ಲ ಜಗತ್ತಲ್ಲಿ ಏನಾಗ್ತಾಯಿದೆ ಅಂತ ಇನ್ಫ್ರಾಸ್ಟ್ರಕ್ಚರು ಅದು ಬಿಟ್ಟರೆ ಡಿಫೆನ್ಸ್ ಗೌರ್ಮೆಂಟ್ ಕೂಡ ಸ್ಪೆಂಡ್ ಮಾಡ್ತಾ ಇರೋದು ಬಜೆಟಲ್ಲಿ ಸೊ ದಯವಿಟ್ಟು ಈ ಲೆವೆಲ್ಗಳಲ್ಲಿ ಆಡ್ ಮಾಡ್ಕೊಂಡ್ಕೊಂಡ್ ಬೇಕು ಯೋಚನೆ ಮಾಡಿ ಡಿಸ್ಕ್ಲೇಮರ್ ನಾನು ಬಸ್ ಎವರೆಜೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರಲಿಲ್ಲ ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡ್ಕಂತ ಮುಂಚೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನನ್ಸ್ನೆಸ್ ನೀವು ಮಾಡ್ತಾ ಹೋಗಬೇಕು ಸೊ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ನೀವು ಹೋಗೋದಾದ್ರೆ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ಗೆ ಸ್ಟಾಕ್ ಬಂದೇ ಇಲ್ಲ ರೀ ಇದುವರೆಗೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಬರುತ್ತೆ ಸಪೋರ್ಟ್ ಹೋಗುತ್ತೆ ನಾವು ಸುಮಾರು ಸಲ ಶಿವರೂ ಈ ಟೈಮಲ್ಲಿ ಇದ್ದಾಗ ಎಷ್ಟು ಸಲ ಹೇಳಿದ್ರು ಹಾಂ ನಾನು ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅವಾಗ ಎರಡು ಸಾವಿರ ಈ ಲೆವೆಲಲ್ಲಿ ನೋಡಿ ಅದಾದ್ಮೇಲೆ ನೋಡಿ ಇಲ್ಲಿ ತ್ತು ಈಗ ನಾಲ್ಕು ಸಾವಿರ ಲೆವೆಲ್ಗೆ ಕೊಟ್ಟು ತಗೋಕ್ಕೆ ರೆಡಿ ಇದ್ದೀವಿ ಅದೇ ಹೇಳಂತದ್ದು ದಿಕ್ಕು ಚೇಂಜ್ ಆಗುತ್ತೆ ಅಂತಂದ್ರೆ ಅಂದ್ರೆ ಯಾವುದೋ ಒಂದು ಲೆವೆಲ್ ನಾವು ಓ ಅಲ್ಲಿ ಬಂದಾಗಲೇ ನಾನು ತಗೊಂತಿನಿ ಅಂತ ಕೂತಿದ್ರೆ ಹಂಗಾಗಲ್ಲ ಬಟ್ ಆಪರ್ಚುನಿಟಿ ಕೊಟ್ಟಿತ್ತು ಸ್ಟಾಕ್ ಕೊಟ್ಟಿರಲಿಲ್ಲ ಇಲ್ಲಿ ದೊಡ್ಡ ಆರ್ಪರ್ಟಿ ಕೊಟ್ಟಿತ್ತು ಎರಡು ಸಾವಿರದಲ್ಲಿ ಎರಡ್ ಸಾವಿರದ ಎಂಟುನೂರಲ್ಲಿ ಒಳ್ಳೆ ಆಪರ್ಚುನಿಟಿ ಕೊಟ್ಟಿತ್ತು ಈಗ ಮತ್ತೆ ಎಲ್ಲ ಆಪರ್ಚುನಿಟಿ ಕೊಡ್ತಾ ಇದೆ ನಾಲ್ಕು ಸಾವಿರದಲ್ಲಿ ಕೊಡ್ತಾಯಿದೆ ಸೊ ಆಡ್ ಮಾಡ್ಕೊಳ್ಳಿ ಸೊ ನಾಲ್ಕು ಸಾವಿರ ಲೆವೆಲ್ಗೆ ಬಂತು ಅಂತಂದ್ರೆ ಆಡ್ ಮಾಡ್ಕೊಂಡ್ರ ಬಗ್ಗೆ ಯೋಚನೆ ಮಾಡಬಹುದು ಅಲ್ಲಂದ್ರೆ ಒಳ್ಳೆ ವಾಲ್ಯೂಮ್ ಕ್ಯಾಂಡಲ್ ಬಂತು ಅಂದ್ರೆ ಇವತ್ತು ಸ್ವಲ್ಪ ವಾಲ್ಯೂಮ್ ಇತ್ತು ಅವರೇ ಜಾಸ್ತಿ ಇದ್ದಂಗೆ ಇದೆ ಸಲ್ಲಿ ಬೇಕರ್ ಆಗಿರ್ಬೋದು ಬೈಂಗ್ ಬೇಕಾರ ಆಗಿರ್ಬೋದು ನೋಡ್ತೋಣ ಯಾವ ರೀತಿ ಆಗುತ್ತೆ ನಾಳೆ ನಡೆದ ಉತ್ತರ ಕೊಡ್ತಾ ಹೋಗುತ್ತೆ ಅದೇ ರೀತಿ ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಹೇಳಿ ಅಂತ ಸರ್ ಸರ್ ಕೊಚ ಶಿಪ್ ಬಿಲ್ಡಿಂಗು ಕಮರ್ಷಿಯಲ್ಗೂ ಮಾಡ್ತಾರೆ ಡಿಫೆನ್ಸ್ ಮಾಡ್ತಾರೆ ಒಂದಿಷ್ಟು ಟ್ರೈನಿಂಗು ಕೊಡ್ತಾರೆ ಮತ್ತೆ ಒಂದಿಷ್ಟು ರಿಪೇರಿಗಳನ್ನು ಮಾಡ್ತಾರೆ ಸೊ ಇದರಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇವಾಗ ಐವತ್ತು ಪರ್ಸೆಂಟ್ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಅಲ್ವಾ ಫಾರ್ಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಆಗೋಗ್ಬಿಟ್ಟಿದೆ ಯಾವುದು ಕೊಚ್ಚಿನ್ ಶಿಪ್ ಯಾರ್ಡು ಸೊ ಈಗ ಆ್ಯಡ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ನನ್ನ ಪ್ರಕಾರ ಇನ್ನೂ ಒಂದು ಸ್ವಲ್ಪ ಜಾಗ ಇದ್ದಂಗೆ ಇದೆ ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಅಲ್ಲಿ ಆಡ್ ಯಾಕೆ ಅಂತಂದ್ರೆ ಈಗ ಟೂ ಹಂಡ್ರೆಡ್ ಮೂವಿಂಗ್ ಆವರೇಜ್ ಅಂತ ನೀವು ನೋಡೋದಾದ್ರೆ ಸಾವಿರದ ಐನೂರು ಚಿಲ್ಲರೆ ಲೆವೆಲಲ್ಲಿದೆ ಮತ್ತೆ ಎಲ್ಲೂ ಕೂಡ ನೋಡಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಅನ್ನೋದು ಕಾಣಿಸ್ತಾ ಇಲ್ಲ ಇನ್ನು ಸ್ಟಾಕ್ ಅಲ್ಲಿ ಅಂದ್ರೆ ಒಂದು ಆವರೇಜ್ ಒಂದು ಒಳ್ಳೆ ವಾಲ್ಯೂಮ್ ಬೈಯಿಂಗು ಏನೂ ಆಗಿಲ್ಲ ಬಟ್ ಸಾವಿರದ ಆರುನೂರು ಲೆವೆಲ್ಗೆ ಬಂತು ಅಂತಂದ್ರೆ ಆಡ್ ಮಾಡ್ಕೊಂಡು ತೊಂದರೆ ಇಲ್ಲ ಯಾಕಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸ್ಟಾಕ್ ಅಲ್ಲಿ ಈಗಲೂ ಸ್ವಲ್ಪ ಹೈ ವ್ಯಾಲ್ಯೂಷನ್ ಇದೆ ಬಟ್ ರಿಕವರ್ ಆಗೋ ಥರ ಕಾಣಿಸುತ್ತೆ ಇದು ಸೊ ಹಾಗಾಗಿ ಸಾವಿರದ ಆರುನೂರು ಲೆವೆಲ್ ಬಂತು ಅಂದರೆ ಟೂ ಹಂಡ್ರೆಡ್ ಮೂನ್ ಗ್ಯಾರೇಜ್ ಬರುತ್ತೆ ಏನಾದ್ರು ಒಂದು ಸ್ವಲ್ಪ ವಾಲ್ಯೂಮಲ್ಲಿ ಚೆನ್ನಾಗಿ ಬಂತು ಅಂತಂದರೆ ನೀವು ಆಡ್ ಮಾಡ್ಕೊಳ್ತೀರ ಯೋಚನೆ ಮಾಡ್ಬೋದು ಬಟ್ ಲಾಂಗ್ ಟರ್ಮಿಗೆ ಅಂತ ಮಾಡೋದಾದ್ರೆ ಎಸ್ ಗುಡ್ ಕರೆಕ್ಷನ್ ಫಾರ್ಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಆಲ್ ಟೈಮ್ ಟೈಮಿಂದ ಲುಕಿಂಗ್ ಗುಡ್ ಅದೇ ರೀತಿಯಾಗಿ ಬಿ ಎಮ್ ಅಲ್ಲಿ ಸಪೋರ್ಟ್ ಏನು ಅಂತ ಕೇಳಿದರೆ ಸರ್ ಅಂಥ ಒಳ್ಳೆ ಏನಲ್ಲ ಭಾರತ ಮೋರ್ಸ್ ಲಿಮಿಟೆಡ್ ಬಟ್ ಬಿ ಎಮ್ ಎಲ್ ಪಿ ಎಮ್ ಎಲ್ ಎ ಮೆಟ್ರೋ ರೈಲ್ ಮಾಡ್ತಾಯಿರೋ ಅಂಥದ್ದು ಸೊ ಕರೆಕ್ಟ್ ಸೊ ಮೆಟ್ರೋ ಮಾಡ್ತಿದರೆ ಬಟ್ ಆ ಪ್ರಾಫಿಟಬಿಲಿಟಿ ಇಲ್ಲಿ ಅಂತ ಇಲ್ಲಿ ನೋಡಿ ಇಲ್ಲಿ ದೊಡ್ಡದಾಗ ಸೆಲ್ಲಿಂಗ್ ಬಂದಿತ್ತು ಅದಾಗಿನ ಕೆಳಗಡೆ ಮಾಡ್ತೀವಿ ಇತ್ತೀಚೆಕ್ಷಣ ಮಾತಾಡಿದ್ವಿ ಇದು ಒಂದು ಲೆವೆಲಲ್ಲಿ ಆಗಿದೆ ಅಂತ ಬಟ್ ಅಲ್ಲಿ ಮತ್ತೆ ಸೆಲ್ಲಿಂಗ್ ಆದಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸೊ ಸಪೋರ್ಟ್ ಅಂತ ನೀವು ಕೇಳಿದ್ರೆ ಮೂರು ಸಾವಿರದ ಇನ್ನೂರು ನನಗೆ ಯಾಕೋ ಸಪೋರ್ಟ್ ಅಂತ ಕಾಣಿಸ್ತಾ ಇದೆ ಈಗ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜಲ್ಲಿ ಬಂದಿದೆ ಇಲ್ಲಾದ್ರೂ ಒಂದು ಒಳ್ಳೆ ವಾಲ್ಯೂಮ್ ಕ್ಯಾಂಡಲ್ ಬಂತು ಅಂದರೆ ಇಲ್ಲಿಂದ ರಿವರ್ಸಲ್ ಆಗ್ಬೋದು ಬಟ್ ಈ ಮೂರು ಸಾವಿರದ ಐನೂರಿಂದ ಮೂರು ಸಾವಿರದ ಇನ್ನೂ ಏನಿದೆಲ್ಲ ಇದು ಒಂದು ಸಪೋರ್ಟ್ ಝೋನ್ ಸ್ಟಾಕಿಗೆ ಟು ಬಿ ಸ್ಪೆಸಿಫಿಕ್ ಮೂರು ಸಾವಿರದ ಇನ್ನೂರು ಬಟ್ ನಾಟ್ ತುಂಬ ಏನೋ ಪ್ರಾಫಿಟಬಲ್ ಮಾಡ್ತಾ ಕಂಪ್ನಿ ಅಲ್ಲ ಬಟ್ ಆಫ್ಕೋರ್ಸ್ ಇದು ಕೂಡ ಹೆಲ್ದಿ ಕರೆಕ್ಷನ್ ಅಲ್ವಾ ಎಲ್ಲಿಂದ ಎಲ್ಲಿಗೆ ಸೊ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಅಂದರೆ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಒಳ್ಳೆ ಲೆವೆಲಿಗೆ ಬಂದಿದೆ ಸೊ ಟೂ ಹಂಡ್ರೆಡ್ ಮೂವರೇಜ್ ಇದು ಕೂಡ ಬಂದೇ ಇರಲಿಲ್ಲ ನೀವು ನೋಡ್ತೋಗೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ದಿದ್ದು ಬಿಟ್ಟರೆ ಅದಾದಮೇಲೆ ಫುಲ್ ಟರ್ನ್ ಓವರ್ ಆಗಿದೆ ಸ್ಟಾಕು ಮೇಲ್ಗಡೆ ಇದೆ ಸೊ ಸ ಇದು ಕೂಡ ಅದೇ ಮೂರು ಸಾವಿರದ ಐನೂರು ಇದರಿಂದ ಮೂರು ಸಾವಿರದ ಇನ್ನೂರು ಲೆವೆಲಲ್ಲೇನಾದ್ರೂ ಒಂದು ಒಳ್ಳೆ ವಾಲ್ಯೂಮ್ ಕ್ಯಾಂಡಲ್ ಆಯಿತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೇಕು ಯೋಚನೆ ಮಾಡೋದು ಟ್ರ್ಯಾಕ್ ಮಾಡ್ತಾಯೋಣ ಥ್ಯಾಂಕ್ಸ್ ಹೇಳಿದಕ್ಕೆ ಟ್ರ್ಯಾಕ್ ಮಾಡ್ತಾ ಇರ್ತೀನಿ ಬಟ್ ನಾಟ್ ಸಚ್ ಅ ಗ್ರೇಟ್ ಕಂಪನಿ ಇನ್ ಪ್ರಾಫಿಟಬಿಲಿಟಿ ಬಟ್ ನಾನು ಫುಲ್ ಫಂಡಮೆಂಟಲಿ ಚೆಕ್ ಮಾಡಿಲ್ಲ ಇಯರ್ ಆನ್ ಇಯರು ಬಟ್ ಸದ್ಯಕ್ಕೆ ಅಂತ ಏನು ಪ್ರಾಫಿಟ್ ಮಾಡ್ತಾ ಇಲ್ಲ ಬಟ್ ಐ ಥಿಂಕ್ ಟ್ರೈನ್ ಎಲ್ಲ ಮಾಡ್ತಾರೆ ನೋಡ್ತಾ ಹೋಗೋಣ ಅದೇ ರೀತಿ ಓ ಎನ್ ಜಿ ಸಿ ಬಗ್ಗೆ ಹೇಳಿ ರಾ ಸರ್ 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 ಒನ್ ಸಿಫ್ಟಿ ಫಿಫ್ಟಿಲ್ ಇರೋ ಸ್ಟಾಕ್ ನ್ಯಾಚುರಲ್ ಗ್ಯಾಸ್ ಕಂಪನಿಯಲ್ಲಿ ಮಾರ್ಕೆಟ್ ಲೀಡರು ಸೊ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಾರೆ ಈಗ ಒಳ್ಳೆ ಲೆವೆಲ್ ಕೂಡ ಬರ್ತಾ ಇದೆ ಮಾತಾಡಿದ್ವಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಇಲ್ಲಿ ಇನ್ನೂರ ಎಂಬತ್ತರಿಂದ ಇನ್ನೂರ ಅರವತ್ತು ಲೆವೆಲು ಸೊ ಮೇಲ್ಗಡೆ ಹೋಗಿ ಅಲ್ಲಿ ಬಂತು ಹೋದ್ರೆ ಆಡ್ ಮಾಡ್ಕೊಳ್ಳೋದ್ರಿಗೆ ಯೋಚನೆ ಮಾಡಬಹುದು ಅಂತ ಸೇಮ್ ವ್ಯೂ ಇವಾಗಲೂ ಕೂಡ ಇನ್ನೂರ ಎಂಬತ್ತರಿಂದ ಇನ್ನೂರ ಅರವತ್ತು ಗುಡ್ ಫಾರ್ ಲಾಂಗ್ ಟರ್ಮ್ ಆ್ಯಡ್ ಮಾಡ್ಕೊಬೇಕು ಅಂತಿದ್ರೆ ಅಂತಂದ್ರೆ ನೋಡಿ ಆಲ್ ಟೈಮ್ ಹೈಲ್ ಇದೆ ಮಾರ್ಕೆಟ್ ಎಷ್ಟು ಸ್ಟಾಕ್ಗಳು ನೋಡಿ ಇವತ್ತು ಮಾತಾಡಿದ್ವಿ ನಾವು ಎಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಇರುವಂತದ್ದು ಅದಕ್ಕೆ ಸೆಕ್ಟರ್ ರೊಟೇಷನ್ ಅದು ಆಗ್ತಾನೆ ಇರುತ್ತೆ ವ್ಯಾಲ್ಯೂ ಬೈಯಿಂಗ್ ಅನ್ನೋದು ನಿಮಗೆ ಸಿಕ್ತಾನೆ ಇರುತ್ತೆ ಸೊ ಹಾಗಾಗಿ ಸಿಕ್ಕಾಗ ನಾವು ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಅಂತ ಸೊ ಇದೇನ ಚಾಟ್ ಶಾಕ್ ಆಗಿತ್ತು ಈ ವಿಡಿಯೋ ಆಗಿರೋದನ್ನು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಚಾಟ್ ಶಾಕ್ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ